ನಿಜವಾದ ವಿಷಯ ಏನಂದ್ರೆ ನಿಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನೊಂದು ರೀತಿ ಹೇಳೋದಾದ್ರೆ ನೀವೊಂದು ತಳವಿಲ್ಲದ ಪ್ರಪಾತಕ್ಕೆ ಕಾಲಿಡ್ತಾ ಇದ್ದೀರಿ ಭಯ ಇರೋದು ಸಾವಿನ ಬಗ್ಗೆ ಅಲ್ಲ ಭಯ ಸಾವಿನ ಕುರಿತಾದ ಅರಿವಿನ ಕೊರತೆಯಿಂದ ಸಾವು ಅನ್ನೋದು ಜೀವನದ ಇನ್ನೊಂದು ಆಯಾಮ ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರೋ ಆಯಾಮ ನಾಮ್ ಸದ್ಗುರು ಸಾವಿನ ಭಯ ಎಲ್ಲ ಭಯಗಳ ತಾಯಿ ಅಂತ ಹೇಳ್ತಾರೆ ಅದು ಏಕೆ ಮತ್ತು ಇದನ್ನು ಮೀರಿ ಹೋಗುವುದು ಹೇಗೆ ನೋಡಿ ಹಗಲಿನ ಸಮಯದಲ್ಲಿ ನಿಮಗೆ ಸ್ಪಷ್ಟವಾಗಿ ನೋಡೋದಿಕ್ಕಾಗೋವಾಗ ನಾನು ನಿಮಗೆ ಅಲ್ಲಿಂದ ಇಲ್ಲಿವರೆಗೆ ನಡೆಯುವುದಕ್ಕೆ ಹೇಳಿದ್ರೆ ನಡೀತೀರಿ ಭಯ ಇಲ್ಲದೆ ತಡರಾತ್ರಿ ನಾವೆಲ್ಲ ಲೈಟ್ಗಳನ್ನು ಆಫ್ ಮಾಡಿದರೆ ಮತ್ತದು ಅಮಾವಾಸ್ಯ ಹಿಂದಿನ ದಿನ ಆಗಿದ್ದರೆ ಕಡು ರಾತ್ರಿ ಆಗ ಅಲ್ಲಿಂದ ಇಲ್ಲಿವರೆಗೆ ನಡೀರಿ ಅಂತ ಹೇಳಿದ್ರೆ ಆಗ ಭಯ ಇರೋ ಸಾಧ್ಯತೆ ಇದೆ ಯಾಕೆ ಯಾಕಂದ್ರೆ ನಿಮಗೆ ಮುಂದಿನ ಹೆಜ್ಜೆ ಕಾಣಿಸ್ತಿಲ್ಲ ಎಲ್ಲಿ ಕಾಲಿಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಹಾಗಾಗಿ ಭಯ ಭಯ ಇರೋದು ರಾತ್ರಿ ಬಗ್ಗೆ ಅಲ್ಲ ಭಯ ಬೆಳಕಿನ ಕೊರತೆಯಿಂದಾಗಿ ಬೆಳಕು ಇಲ್ಲದಿದ್ದಾಗ ಅದರರ್ಥ ನಿಮ್ಮ ಕಣ್ಣುಗಳಿಂದ ಏನೂ ಪ್ರಯೋಜನ ಇಲ್ಲ ಒಮ್ಮೆಗೆ ಭಯ ಬರುತ್ತೆ ಯಾಕಂದ್ರೆ ನಿಮಗೆ ಮುಂದಿನ ಹೆಜ್ಜೆ ಎಲ್ಲಿ ಇಡೋದು ಅಂತ ಕಾಣಿಸ್ತಿಲ್ಲ ಸಾವಿನ ವಿಷಯಕ್ಕೆ ಬಂದಾಗ ಇವತ್ತು ಚೆನ್ನಾಗಿದೆ ಬದುಕಿ ಸಾವನ್ನಪ್ಪೋದಿಕ್ಕೆ ಸಾವಿನ ವಿಷಯಕ್ಕೆ ಬಂದಾಗ ನಿಮ್ಮನ್ನ ನೀವು ದಷ್ಟೇ ವಿಷಯಗಳಲ್ಲಿ ಮರಳು ಮಾಡಿಕೊಂಡಿದ್ರೂ ಚಿಂತಿಲ್ಲ ಸಾವಿನ ಬಗ್ಗೆ ಅದೆಷ್ಟೇ ಪುಸ್ತಕಗಳನ್ನು ಓದಿದ್ರೂ ಅದೆಷ್ಟೇ ಕೇಳಿದ್ರೂ ಚಿಂತಿಲ್ಲ ಒಂದು ವೇಳೆ ಮುಂದಿನ ಕ್ಷಣ ಸಾವು ಬರೋದಿದ್ರೆ ನಿಮಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ನಿಜ ವಿಷಯ ಏನಂದ್ರೆ ನಿಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನೊಂದು ರೀತಿ ಹೇಳೋದಾದ್ರೆ ನೀವೊಂದು ತಳವಿಲ್ಲದ ಪ್ರಪಾತಕ್ಕೆ ಕಾಲಿಡ್ತಾ ಇದ್ದೀರಿ ನಿಮಗೆ ಗ್ರಹಿಸೋದಿಕ್ಕೆ ಆಗದೇ ಇರೋ ಆಯಾಮಕ್ಕೆ ಕಾಲಿಡ್ತಾ ಇದ್ದೀರಿ ಅದನ್ನು ನೋಡಕ್ಕಾಗಲ್ಲ ಕೇಳಕ್ಕಾಗಲ್ಲ ಮೂಸಕ್ಕಾಗಲ್ಲ ರುಚಿ ನೋಡಕ್ಕಾಗಲ್ಲ ಮುಟ್ಟಕ್ಕಾಗಲ್ಲ ಅಂದರೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಬಳಿ ಯಾವ ದಾರಿನೂ ಇಲ್ಲ ನಿಮಗೆ ನೋಡಲು ಮತ್ತು ಯಾವ ರೀತಿಯಲ್ಲೂ ಗ್ರಹಿಸಲಾಗದೇ ಇರೋದ್ರೊಳಗೆ ನೀವು ಕಾಲಿಡ್ತಾ ಇರೋದ್ರಿಂದ ಭಯ ಆಗುತ್ತೆ ಇಸ್ ಇಸ್ ನಾಟ್ ಲ್ಯಾಕ್ ಆಫ್ ಲೈಟ್ ಆನ್ ಭಯ ಇರುವುದು ಸಾವಿನ ಬಗ್ಗೆ ಅಲ್ಲ ಭಯ ಸಾವಿನ ಕುರಿತಾದ ಅರಿವಿನ ಕೊರತೆಯಿಂದ ಈಗ ಇದು ಎಲ್ಲ ಭಯಗಳ ತಾಯಿನ ನಾವು ಎಲ್ಲ ಭಯಗಳ ತಾಯಿ ಅಂದಾಗ ಇಂಗ್ಲಿಷಲ್ಲಿ ಇದನ್ನು ಹಲವು ಥರ ಬಳಸ್ತಿದ್ದಾರೆ ಉದಾಹರಣೆಗೆ ಎಲ್ಲ ಯುದ್ಧಗಳ ತಾಯಿ ಅಂತ ಹೇಳ್ತಾರೆ ಅದು ತಪ್ಪು ಬಳಕೆ ಏಕೆಂದರೆ ಏನನ್ನಾದರೂ ಎಲ್ಲದರ ತಾಯಿ ಅಂದಾಗ ಅದರ ಅರ್ಥ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅದು ಎಲ್ಲದರ ಮೂಲ ಅಂತ ಅಥವಾ ಇನ್ನೂ ನೇರವಾಗಿ ಹೇಳಬೇಕಂದ್ರೆ ಬೇರೆಲ್ಲವನ್ನೂ ಹುಟ್ಟಿಸೋದು ಅದೇ ಹಾಗಾಗಿ ಸಾವು ಸಾವಿನ ಭಯ ಎಲ್ಲ ಭಯಗಳ ತಾಯಿನ ಅದು ಬೇರೆಲ್ಲ ಭಯಗಳನ್ನು ಹುಟ್ಟಿಸುತ್ತ ಅದು ಸಾವು ಅಂತ ಅಲ್ಲ ಭಯ ಅಜ್ಞಾತದ್ದು ನಿಮಗೆ ಗೊತ್ತಿಲ್ಲದೇ ಇರೋದು ನಿಮಗೆ ಗ್ರಹಿಸೋದಿಕ್ಕಾಗದೇ ಇರೋದು ಅದು ಭಯ ತರುತ್ತೆ ಸಾವು ಅನ್ನೋದು ಅಜ್ಞಾತಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ನಿಮಗೆ ಗೊತ್ತಿರೋ ಮತ್ತು ಗೊತ್ತಿಲ್ಲದೇ ಇರೋ ವಿಷಯಗಳಲ್ಲಿ ಸಾವು ನಿಮಗೆ ಖಂಡಿತವಾಗಿ ಗೊತ್ತಿಲ್ಲ ಮನುಷ್ಯನ ಮನಸ್ಸು ಹಲವು ರೀತಿಗಳಲ್ಲಿ ತನ್ನದೇ ಸಿನಿಮಾ ಪ್ರೊಜೆಕ್ಟ್ ಮಾಡುತ್ತೆ ಅದಕ್ಕೆ ಎಲ್ಲವನ್ನೂ ಹಾಳು ಮಾಡೋ ಸಾಮರ್ಥ್ಯ ಇದೆ ಆದರೆ ಸಾವು ಅದರ ವ್ಯಾಪ್ತಿ ಮತ್ತು ಗ್ರಹಿಕೆಯಿಂದ ಹೊರಗುಳಿದಿದೆ ಅಂದ್ರೆ ಮನಸ್ಸಿದ್ದು ನೀವು ಅದರ ಬಗ್ಗೆ ಹೇಗೆ ಮಾತಾಡಿದ್ರು ಜನ ಅಪಾರ್ಥ ಮಾಡ್ಕೋತಾರೆ ಏಕಂದ್ರೆ ಅವರು ಅದನ್ನ ತಾವೀಗ ಇರೋ ಆಯಾಮದಿಂದ ಅರ್ಥ ಮಾಡಿಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ ಸಾವು ಅನ್ನೋದು ಜೀವನದ ಇನ್ನೊಂದು ಆಯಾಮ ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರೋ ಆಯಾಮ ನೀವು ಅದನ್ನು ಅರ್ಥೈಸಿಕೊಳ್ಳೋದಕ್ಕೆ ನೋಡಿದ್ರೆ ನಿಮಗಾಗಲೇ ತಿಳಿದಿರೋದಕ್ಕೆ ಸಂಬಂಧಿಸ್ತೀರಿ ಅಷ್ಟೇ ಹಾಗಾಗಿ ಸಾವಿನ ವಿಷಯಕ್ಕೆ ಬಂದಾಗ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೋಡಬಾರ್ದು ಅದನ್ನು ಅನುಭವದಿಂದಷ್ಟೇ ಅರಿತ್ಕೊಳ್ಬಹುದು ನೀವದಕ್ಕೆ ಇನ್ನೂ ತಯಾರಿಲ್ಲ ನಿಮಗೆ ಕನಿಷ್ಠ ಇಷ್ಟು ಗೊತ್ತಿದೆ ಕೆಲವರು ಏನೇನೋ ಕಥೆ ಹಬ್ಬಿಸ್ತಿದ್ದಾರೆ ಸತ್ತಾಗ ಅವರು ಮೇಲಕ್ಕೆ ಹೋಗ್ತಾರೆ ಅಂತ ದೇಹದೊಂದಿಗೆ ಆದರೆ ವಿವೇಕ ಇರೋ ಎಲ್ಲರಿಗೂ ಗೊತ್ತು ವ್ಯಕ್ತಿ ಸತ್ತಾಗ ದೇಹ ಇಲ್ಲೇ ಉಳಿಯುತ್ತೆ ಅಂತ ಏಕೆಂದರೆ ದೇಹ ನಿಮ್ಮ ಸೊತ್ತಲ್ಲ ಅದು ಭೂಮಿ ತಾಯಿಯ ಸೊತ್ತು ಯಾರಾದರೂ ದೇಹದೊಂದಿಗೆ ಮೇಲೆ ಹೋದರೆ ಅವರಿಗೆ ಪರಿಸರದ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ನಾವೆಲ್ಲರೂ ದೇಹದೊಂದಿಗೆ ಹೋದ್ರೆ ಭೂಮಿಗೆ ಏನಾಗಬೇಕು ಅಂಥದ್ದೇನಿಲ್ಲ ಭೂಮಿಯ ಸೊತ್ತು ಭೂಮಿಗೆ ಮರಳಬೇಕು ಅದೇ ಸರಿ ಇವತ್ತು ಇದು ಮನುಷ್ಯ ನಾಳೆ ಇದು ಗೊಬ್ಬರ ಒಳ್ಳೆ ಗೊಬ್ಬರ ಹೂಗಳು ಬರುತ್ತೆ ಗೊತ್ತಾ ಮಾವಿನ ಹಣ್ಣುಗಳು ಅದು ಹಾಗೇ ಇರಬೇಕು ಕೊನೆ ಪಕ್ಷ ನೀವು ಸತ್ತಾಗಲಾದ್ರೂ ಸವಿಯಾಗ್ತೀರಿ ಒಳ್ಳೇದಲ್ವಾ ಮಾನವ ಸತ್ತಾಗ ಮಾವಾಗ್ತಾನೆ ಹಾಗಾಗಿ ಈ ಭಯ ದೇಹವನ್ನ ಕಳ್ಕೊಳ್ಳೋ ಬಗ್ಗೆನೂ ಅಲ್ಲ ನಿಮಗೆ ಸ್ಪಷ್ಟವಾದ ಅರಿವು ಇದ್ದಿದ್ರೆ ಒಳನೋಟ ಇದ್ದಿದ್ರೆ ನೀವು ಸತ್ತ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ಅದರ ಬಗ್ಗೆ ನೀವು ಚಿಂತಿಸಲ್ಲ ಅಲ್ಲಿ ಅಕೊಮಡೇಷನ್ ಹೇಗಿದೆ ಅಂತ ಚೆಕ್ ಮಾಡ್ತಿದ್ರಿ ಅದು ಇಲ್ಲಿಗಿಂತ ಸ್ವಲ್ಪ ಚೆನ್ನಾಗಿದ್ರೆ ಯಾಕಾಗಬಾರದು ಅಂತಿದ್ರಿ ಮತ್ತೆ ನೀವು ಅಲ್ಲಿನ ಊಟ ಭಾರತದ ಚೈನೀಸ ಅಂತ ಚೆಕ್ ಮಾಡಬೇಕಿಲ್ಲ ಯಾಕಂದ್ರೆ ದೇಹ ಇಲ್ಲೇ ಬಿಟ್ರಿ ಊಟದ ಅಗತ್ಯ ಇಲ್ಲ ಅಲ್ಲಿ ಊಟ ಹೇಗಿದೆ ಅಂತ ಚಿಂತಿಸಬೇಕಿಲ್ಲ ದೇಹ ಇಲ್ಲೇ ಬಿಟ್ಟಿರೋದ್ರಿಂದ ಊಟದ ಸಮಸ್ಯೆ ಇಲ್ಲ ನೀವಿರಬೇಕಾದ ಸ್ಥಳವನ್ನ ಸ್ವಲ್ಪ ಚೆಕ್ ಮಾಡಬೇಕಷ್ಟೆ ಅದು ಹೇಗಿರುತ್ತೆ ಎಲ್ಲಿರುತ್ತೆ ಅಂತ ಆದರೆ ತೊಂದರೆ ಏನಂದರೆ ಅವರು ನಿಮಗೆ ಎಷ್ಟೇ ಕಥೆ ಹೇಳಿದ್ರೂ ನೋಡಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಅಮೆರಿಕದಲ್ಲಿ ಇದು ಫ್ಯಾಷನ್ ಆಗಿಬಿಟ್ಟಿದೆ ಬಹಳ ಜನರು ಪುಸ್ತಕ ಬರೀತಿದ್ದಾರೆ ಅವರು ಹೇಗೆ ಸತ್ತು ವಾಪಸ್ ಬಂದರು ಅಂತ ಅವರು ನನ್ನ ಮರಣಾನಂತರದ ಅನುಭವ ಅಂದರೆ ಎಲ್ಲ ನಗ್ತಾರೆ ಅದಕ್ಕೆ ನನ್ನ ಮರಣದಂಚಿನ ಅನುಭವ ಅಂತಿದ್ದಾರೆ ಮರಣದಂಚು ಅಂದರೆ ಮರಣ ಅಲ್ಲ ಅಲ್ವಾ ನಾವೆಲ್ಲರೂ ಸಾವಿನಂಚಿನಲ್ಲೇ ಇದ್ದೀವಿ ಹೌದಾ ಅಲ್ವಾ ಅದು ಯಾವಾಗ ಬೇಕಾದರೂ ಆಗಬಹುದು ನಾವು ಜೀವಂತವಾಗಿದ್ರೆ ಸಾವಿಗೆ ಹತ್ತಿರದಲ್ಲೇ ಇದ್ದೀವಿ ಎಷ್ಟು ಹತ್ತಿರ ಯಾರಿಗ್ ಗೊತ್ತು ಬೆಟ್ಟ ಇವತ್ತು ಜರಿಬಹುದು ಯಾರಿಗೊತ್ತು ಜರಿಯಲ್ಲ ಬಿಡಿ ಅದರ ಗ್ಯಾರಂಟಿ ಇಲ್ಲ ಈ ಬಗ್ಗೆ ಇದು ಸಗಸಾದ ಪರ್ವತ ಸರಿನಾ ಅದರಲ್ಲಿ ಜ್ವಾಲಾಮುಖಿ ಬಂದಿದ್ದೆಲ್ಲ ಇಲ್ಲ ಆದರೆ ಒಂದು ವೇಳೆ ಒಂದು ವೇಳೆ ಅದು ಇವತ್ತು ಸಿಡಿದೆದ್ರೆ ಏನ್ ಮಾಡೋದು ಪರ್ವತದ ತಪ್ಪಲಿನಲ್ಲಿ ಇರೋ ಆನಂದವನ್ನ ಹೊಂದಿದ್ವಿ ಅವಳು ಸಿಡಿದೇಳೋಕೆ ನಿರ್ಧರಿಸಿದ್ರೆ ಮಾಡಕ್ಕಾಗುತ್ತೆ ಹಾಗೇನು ಆಗಲ್ಲ ಅದು ಬೇರೆ ವಿಷಯ ಆದ್ರೆ ನೀವು ಜೀವನ ಅಂತ ಕರೆಯೋದು ಬಹಳ ನಾಜೂಕಾದ ಪ್ರಕ್ರಿಯೆ ನಿಶ್ವಾಸ ಉಚ್ಛ್ವಾಸ ನಿಶ್ವಾಸ ನಿಶ್ವಾಸ ಮುಂದಿನ ಉಚ್ವಾಸ ಆಗದಿದ್ರೆ ಮುಗೀತು ನೋಡಿ ಅದನ್ನ ಎಷ್ಟು ನಾಜುಕು ಮುಗಿತು ಹೌದಾ ಅಲ್ವಾ ಬಹಳ ನಾಜುಕು ಅದು ಹೀಗಿದೆ ಸ್ವಲ್ಪ ಹೀಗಾದ್ರೆ ಅದೇ ಸಮಯದಲ್ಲಿ ಇದೆಷ್ಟು ದೃಢವಾಗಿದೆ ನೋಡಿ ಮನುಷ್ಯ ಐನೆಲ್ಲ ಮಾಡಬಲ್ಲ ಆದರೆ ಎಷ್ಟು ನಾಜುಕು ಮಾಡಿದ್ರೆ ಹೋಗ್ಬಿಡುತ್ತೆ ನೀವು ಸಾಯಬೇಕಾದ್ರೆ ನಿಮಗೆ ತಲೆಗೆ ಶೂಟ್ ಮಾಡಬೇಕು ಅಂದ್ಕೋಬೇಡಿ ಎಷ್ಟೋ ಜನ ನೀರು ಕುಡಿಯುವಾಗಲೇ ಸತ್ತು ಹೋಗ್ತಾರೆ ನೂಡಲ್ ತಿಂದು ಸತ್ತು ಹೋಗ್ತಾರೆ ಹೌದು ಹಾಗೆ ಕೆಲವರು ಮಲಗೋದಿಕ್ಕೆ ಹೋಗಿ ಅಲ್ಲೇ ಸಾಯ್ತಾರೆ ಹೌದಾ ಅಲ್ವಾ ಪ್ರತಿದಿನ ಏನೋ ಮಹಾಭೂಕಂಪ ಆಗ್ಬೇಕು ಜ್ವಾಲಾಮುಖಿ ಸಿಡ್ದೇಳಬೇಕು ಬಾಂಬ್ ಸಿಡಿಬೇಕು ಅಂದ್ಕೋಬೇಡಿ ಸುಮ್ಮನೆ ಕೂತಿದ್ದ ಹಾಗೆ ಜನ ಸಾಯ್ತಾರೆ ಸುಮ್ಮನೆ ಹಾಗೆ ಹಾಗಾಗಿ ನಾವೆಲ್ಲರೂ ಸಾವಿನ ಅಂಚಿನಲ್ಲೇ ಇದ್ದೀವಿ ಆದರೆ ಕೆಲವು ವಾಣಿಜ್ಯೋದ್ಯಮಿಗಳು ಮರಣದಂಚಿನ ಅನುಭವದ ಬಗ್ಗೆ ಪುಸ್ತಕ ಬರೆದು ಲಕ್ಷಗಟ್ಟಲೆ ಪ್ರತಿಗಳನ್ನು ಮಾರ್ತಾರೆ ಆದರೆ ಅದರ ಬಗ್ಗೆ ಎಲ್ಲ ರೀತಿಯ ವಿಷಯಗಳು ಬರೆಯಲ್ಪಟ್ಟಿದ್ರೂ ಮುಂದಿನ ಕ್ಷಣ ನೀವು ಸಾಯ್ತೀರಿ ಅಂತಾದರೆ ನಿಮಗೆ ಅದರ ಬಗ್ಗೆ ಏನೇನೂ ಗೊತ್ತಿಲ್ಲ ನೀವು ಸಾಯಲ್ಲ ಅನ್ನೋ ಭ್ರಮೆಯಲ್ಲಿದ್ದಾಗ ಎಲ್ಲ ರೀತಿ ಕಥೆ ಹೇಳಬಹುದು ಆದರೆ ಮುಂದಿನ ಕ್ಷಣ ಸಾಯ್ತೀರಿ ಅಂತಾದ್ರೆ ಕಥೆಗಳು ನಿಲ್ಲಲ್ಲ ಅವೆಲ್ಲ ಕುಸಿಯುತ್ತವೆ ನೀವು ನಂಬಿದ್ದ ಎಲ್ಲಾ ಕಥೆಗಳು ದಿಢೀರನ ಕರೆಗೆ ಹೋದಾಗ ಭಯ ಉಂಟಾಗುತ್ತೆ ಏಕೆಂದರೆ ಮುಂದಿನ ಹೆಜ್ಜೆ ಎಲ್ಲಿ ಇಡ್ತಾ ಇದ್ದೀರಿ ಅಂತ ನಿಮಗೆ ಕಾಣ್ತಿಲ್ಲ ಅದೇನು ಅಂತ ನಿಮಗೆ ಗೊತ್ತಿಲ್ಲ ಹಾಗಾಗಿ ಸಾವು ಎಲ್ಲ ಭಯಗಳ ತಾಯಿ ಅಲ್ಲ ಮುಂದೇನು ಅನ್ನೋದನ್ನು ಗ್ರಹಿಸೋದಿಕ್ಕಾಗದೇ ಇರೋದು ಎಲ್ಲ ಭಯಗಳ ತಾಯಿ ಮತ್ತು ಸಾವು ಅದರಲ್ಲಿ ಶಿಖರಪ್ರಾಯ ಅನ್ನಬಹುದು ಆದರೆ ನೀವು ನಮ್ಮ ಸಂಸ್ಕೃತಿಯಲ್ಲಿ ನೋಡಬಹುದು ಜನ ನಿರ್ದಿಷ್ಟ ಸಮಯದಲ್ಲಿ ಸಾಯೋ ನಿರ್ಧಾರ ಮಾಡ್ತಾರೆ ಅದನ್ನು ನಿಗದಿ ಮಾಡುತ್ತಾರೆ ಕೂತ್ಕೊಂಡು ಆನಂದದಿಂದ ನಗುಮೊಗದಲ್ಲಿ ಅವರು ಸಾಯ್ತಾರೆ ಯಾಕಂದ್ರೆ ಅವರು ಜೀವನದ ಸ್ವರೂಪವನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ನಿಮಗೆ ಇದರ ಸ್ವರೂಪದ ಅರಿವಿದ್ರೆ ಆಗ ಸಾವು ಅನ್ನೋದಿಲ್ಲ ಸಾವು ಅನ್ನೋದು ಒಂದು ಕಲ್ಪನೆ ಅಂದ್ರೆ ನಿಮ್ಮಲ್ಲಿ ಯಾರಾದರೂ ಸತ್ತಿದ್ದೀರಾ ಇಲ್ಲ ಸಾವಿನ ಅಂಚಿನ ಬಗ್ಗೆ ಕೇಳ್ತಿಲ್ಲ ನಿಜವಾದ ಸಾವು ಯಾರಾದರೂ ಸತ್ತಿದ್ದೀರಾ ಇಲ್ಲ ಸತ್ತು ಮರಳಿ ಬಂದ ಯಾರನ್ನಾದರೂ ನೋಡಿದೀರ ಇಲ್ಲ ಸತ್ತ ವ್ಯಕ್ತಿಯನ್ನ ಯಾವತ್ತಾದರೂ ಎಲ್ಲಿ ಇಲ್ಲ ಹೆಣ ನೋಡಿದ್ರಿ ಅಷ್ಟೇ ಸತ್ತ ವ್ಯಕ್ತಿ ನೋಡಿದೀರ ಇಲ್ಲ ಸತ್ತ ಹೆಣ ನೋಡಿದ್ರಿ ಅಷ್ಟೇ ಸತ್ತ ವ್ಯಕ್ತಿ ಅಲ್ಲ ಹಾಗಾಗಿ ನೀವು ಸತ್ತ ವ್ಯಕ್ತಿಯನ್ನ ನೋಡಿಲ್ಲ ಸತ್ತು ಮರಳಿದವರನ್ನ ಭೇಟಿ ಮಾಡಿಲ್ಲ ಮತ್ತು ನೀವು ಅದನ್ನ ಅನುಭವಿಸಿಲ್ಲ ಹಾಗಾದ್ರೆ ನೀವು ಸಾಯ್ತಿರಿ ಅಂತ ಹೇಗೆ ತೀರ್ಮಾನಿಸಿದ್ರಿ ನೀವು ಸಾಯ್ತಿರಿ ಅಂತ ಹೇಗೆ ತೀರ್ಮಾನಿಸಿದ್ರಿ ಇದಕ್ಕಾಗಿಯೇ ನೀವು ಜೀವಂತವಾಗಿದ್ದಾಗ ಈ ಜೀವದ ಸ್ವರೂಪಕ್ಕೆ ಗಮನ ಕೊಡಬೇಕು ನಿಮಗೆ ಇದರ ಸ್ವರೂಪದ ಅರಿವಿದ್ರೆ ನೋಡಿ ನೀವಿಲ್ಲಿ ಈ ಶೇಖರಿಸಿದ ದೇಹವೇ ನಾನು ಅಂತ ತೀರ್ಮಾನಿಸಿಕೊಂಡು ಜೀವಿಸ್ತಿದ್ರೆ ನೀವು ದೇಹದ ಜೊತೆ ಆಳವಾಗಿ ಗುರುತಿಸಿಕೊಂಡಿದ್ರೆ ಆಗ ಸಾವು ಅಂತ್ಯದ ತರಹ ಕಾಣುತ್ತೆ ನಿಮಗೆ ನಿಮ್ಮ ಅನುಭವದಲ್ಲಿ ಬರೀ ಯೋಚನೆಯಲ್ಲಲ್ಲ ಅನುಭವಾತ್ಮಕವಾಗಿ ನಿಮಗೆ ದೇಹವನ್ನು ಮೀರಿದ್ದೇನೋ ಅರಿವಿದ್ರೆ ಆಗ ದೇಹವನ್ನ ಮೀರಿದ ಆಯಾಮ ತಲ್ಲಣಗೊಳಿಸೋದಿಲ್ಲ ಭಯ ಹುಟ್ಟಿಸೋದಿಲ್ಲ ಅದು ಹಲವು ರೀತಿಗಳಲ್ಲಿ ಸ್ವಾಗತಾರ್ಹವಾಗುತ್ತೆ